ಓಂ ಶಾಂತಿ ಮಮ್ಮಾರವರಲ್ಲಿ ಆತ್ಮಿಕ ಆಕರ್ಷಣೆ ಬಹಳಷ್ಟು ಇತ್ತು ಮಮ್ಮ ದಿವ್ಯ ಸ್ವರೂಪದ ಮೂರ್ತಿ ಆಗಿದ್ದರು ಮಮ್ಮ ಅವ್ಯಕ್ತ ಲೋಕದಲ್ಲಿ ಸಂಪೂರ್ಣತೆಯ ಅನುಭವದಲ್ಲಿ ಸದಾ ಸ್ಥಿತ ಆಗಿರುತ್ತಿದ್ದರು ಮಮ್ಮ ಅವ್ಯಕ್ತ ಲೋಕದಿಂದ ಈ ಸೃಷ್ಟಿಗೆ ಬಂದಿದ್ದಾರೆ ಎಂದು ಮಮ್ಮಾರವರ ಸಮ್ಮುಖದಲ್ಲಿ ಕುಳಿತವರಿಗೆ ಅನುಭವ ಆಗುತ್ತಿತ್ತು ರಾಣಿ ಬೆಹನ್ ಅವರು ಮಮ್ಮಾರವರ ಜೊತೆಗಿನ ತಮ್ಮ ಅನುಭವದ ಮಾತನ್ನು ಹೇಳುತ್ತಾರೆ ಮೊದಲ ಬಾರಿ ನಾನು ಮಮ್ಮಾರವರ ಸಮ್ಮುಖಕ್ಕೆ ಹೋದಾಗ ಮಮ್ಮಾರವರನ್ನು ನೋಡಿ ಮಮ್ಮಾರವರ ಮಡಿಲಿನಲ್ಲಿ ಸಮಾವೇಶ ಆದೆ ಮಮ್ಮ ನನ್ನ ತಲೆಯ ಮೇಲೆ ತಮ್ಮ ವರದಾನಿ ಹಸ್ತವನ್ನು ಇಟ್ಟರು ಆಗ ನನ್ನಲ್ಲಿ ಬಹಳಷ್ಟು ಶಕ್ತಿ ತುಂಬಿದಂತಹ ಅನುಭವ ಆಯಿತು ಮತ್ತು ನನಗೆ ಅನುಭವ ಆಯಿತು ನಾನು ಈ ಲೋಕದಲ್ಲಿ ಇಲ್ಲವೇ ಇಲ್ಲ ನಾನು ಬೇರೆ ಯಾವುದೋ ಲೋಕದಲ್ಲಿ ಇದ್ದೇನೆ ಎಂದು ನನಗೆ ಅನುಭವ ಆಯಿತು ನಾನು ಈ ಲೋಕದಿಂದ ಮಾಯ ಬಿಟ್ಟಿದ್ದೇನೆ ಎಂದು ನನಗೆ ಅನುಭವ ಆಯಿತು ಎಂದು ಬೆಹನ್ ಹೇಳುತ್ತಾರೆ ದಿಲ್ಲಿಯಲ್ಲಿ ಮಮ್ಮಾರವರ ಸ್ವಾಗತಕ್ಕೋಸ್ಕರ ಅಲ್ಲಿರುವ ಶಿಕ್ಷಕಿ ಸಹೋದರಿಯರು ನಮಗೆ ಡ್ಯಾನ್ಸನ್ನು ಕಲಿಸಿದ್ದರು ಆಗ ನಾನು ಎಂಟು ವರ್ಷದ ಕುಮಾರಿ ಆಗಿದ್ದೆ ಎಂದು ಬೆಹನ್ ಹೇಳುತ್ತಾರೆ ಮಮ್ಮಾರವರ ಸ್ವಾಗತಕ್ಕೋಸ್ಕರ ನಾನು ಡ್ಯಾನ್ಸನ್ನು ಮಾಡುವುದನ್ನು ನಮ್ಮ ಶಾಲೆಯ ಟೀಚರ್ ನೋಡಿದರು ಶಾಲೆಯಲ್ಲಿ ಟೀಚರ್ ನನಗೆ ಹೇಳಿದರು ನೀನು ಶಾಲೆಯಲ್ಲೂ ಕೂಡ ಡ್ಯಾನ್ಸನ್ನು ಮಾಡು ಎಂದು ನಾನು ಮಮ್ಮಾರವರ ಬಳಿ ಹೋಗಿ ಕೇಳಿದೆ ಮಮ್ಮ ನಮ್ಮ ಟೀಚರ್ ಹೇಳುತ್ತಿದ್ದಾರೆ ನೀನು ಶಾಲೆಯಲ್ಲಿ ಡ್ಯಾನ್ಸ್ ಮಾಡು ಎಂದು ನಾನು ಶಾಲೆಯಲ್ಲಿ ಡ್ಯಾನ್ಸ್ ಮಾಡಲು ಹೋಗಬಹುದಾ ಎಂದು ನಾನು ಮಮ್ಮಾರವರನ್ನು ಕೇಳಿದೆ ಎಂದು ಬೆಹನ್ ಹೇಳುತ್ತಾರೆ ಆಗ ಮಮ್ಮ ಹೇಳಿದರು ಮಗು ನೀನು ಸಾಧಾರಣ ಮಗು ಅಲ್ಲ ನಿನ್ನ ಪಾತ್ರ ವಿಶೇಷ ಪಾತ್ರ ಆಗಿದೆ ಈಗ ನೀನು ಟೀಚರ್ನ ನಿಮಂತ್ರಣವನ್ನು ಸ್ವೀಕಾರ ಮಾಡಿಬಿಟ್ಟಿದ್ದೀಯ ಅದಕ್ಕೋಸ್ಕರ ಒಮ್ಮೆ ಮಾತ್ರ ಈಗ ಡ್ಯಾನ್ಸನ್ನು ಮಾಡು ಆದರೆ ಮುಂದೆ ಎಂದೂ ಕೂಡ ಇಂತಹ ಮಾತನ್ನು ಸ್ವೀಕಾರ ಮಾಡಬೇಡ ನೀನು ಪುನಃ ಸಂಸಾರದ ವಾತಾವರಣದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡ ಕುಸ್ಸಂಗದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡ ಎಂದು ನನಗೆ ಮಾತೇಶ್ವರಿ ಅವರು ಪ್ರೇರಣೆಯನ್ನು ನೀಡಿದರು ಸಾಂಸಾರಿಕ ವ್ಯಕ್ತಿಗಳ ಜೊತೆಗೆ ಹೆಚ್ಚು ಸಮಯ ಇದ್ದರೆ ಅವರ ಸಂಘದ ಪ್ರಭಾವ ನಮ್ಮ ಮೇಲೆ ಆಗುತ್ತದೆ ಅನ್ನುವ ಪಾಠವನ್ನು ನನಗೆ ಮಮ್ಮ ಕಲಿಸಿದರು ಎಂದು ಬೆಹನ್ ಹೇಳುತ್ತಾರೆ ಬೆಹನ್ ಹೇಳುತ್ತಾರೆ ಒಮ್ಮೆ ನನ್ನ ಸಂಬಂಧಿಗಳು ನನಗೆ ಹೇಳಿದರು ನೀವೆಲ್ಲರೂ ಸದಾ ಬಿಳಿ ಡ್ರೆಸ್ಸನ್ನೇ ಹಾಕಿಕೊಳ್ಳುತ್ತೀರಾ ಇದು ಸರಿಯಲ್ಲ ಯಾವಾಗ ನೀನು ಲೌಕಿಕದಲ್ಲಿ ಯಾವುದಾದರೂ ಕಾರ್ಯಕ್ರಮಕ್ಕೆ ಹೋಗುತ್ತೀಯೋ ಆಗ ಲೌಕಿಕದವರ ಜೊತೆಗೆ ಲೌಕಿಕದವರಂತೆ ಇರಬೇಕು ಮತ್ತು ಸತ್ಸಂಗಕ್ಕೆ ಹೋದಾಗ ಸತ್ಸಂಗದವರ ಜೊತೆ ಸತ್ಸಂಗದವರಂತೆ ಇರಬೇಕು ಲೌಕಿಕದವರ ಜೊತೆಗೆ ಹೋಗುವಾಗ ನೀನು ಕಲರ್ ಡ್ರೆಸ್ ಅನ್ನು ಹಾಕಿಕೋ ಎಂದು ನನ್ನ ಸಂಬಂಧಿಗಳು ನನಗೆ ಹೇಳಿದರು ನಾನು ಮಮ್ಮಾರವರ ಸಮ್ಮುಖಕ್ಕೆ ಬಂದು ಹೇಳಿದೆ ಮಮ್ಮ ನನ್ನ ಸಂಬಂಧಿಗಳು ನನಗೆ ಹೇಳುತ್ತಿದ್ದಾರೆ ನೀನು ಹೊರಗಡೆ ಓಡಾಡುವಾಗ ಲೌಕಿಕ ಸಂಬಂಧಿಗಳ ಬಳಿ ಓಡಾಡುವಾಗ ಕಲರ್ ಡ್ರೆಸ್ ಅನ್ನು ಹಾಕಿಕೋ ಎಂದು ನಾನು ಏನು ಮಾಡಬೇಕು ಎಂದು ಮಮ್ಮಾರವರನ್ನು ಕೇಳಿದೆ ಆಗ ಮಮ್ಮ ಹೇಳಿದರು ಮಗು ನೀನು ಸತ್ಯ ತಂದೆಯ ಸತ್ಯ ಮಗು ಆಗಿದ್ದೀಯ ಪರಮಾತ್ಮ ತಂದೆಯ ಮಗುವಾದ ನೀನು ಯಾವ ಕಾರಣಕ್ಕೂ ನಿನ್ನ ರೂಪವನ್ನು ಚೇಂಜ್ ಮಾಡಿಕೊಳ್ಳಬಾರದು ಎಂತಹ ವಾತಾವರಣದಲ್ಲಿ ನೀನಿದ್ದರೂ ಕೂಡ ನೀನು ಬಿಳಿ ಡ್ರೆಸ್ಸನ್ನೇ ಹಾಕಿಕೊಂಡಿರಬೇಕು ಎಲ್ಲಿಗೆ ಹೋದರೂ ಕೂಡ ನಿನ್ನ ಮನ ವಚನ ಕರ್ಮ ಮೂರು ಒಂದೇ ಸಮಾನ ಇರಬೇಕು ಎಂದು ಮಮ್ಮ ನನಗೆ ಹೇಳಿಕೊಟ್ಟರು ಜಗತ್ತಿನಲ್ಲಿ ಸಾಂಸಾರಿಕ ಮನುಷ್ಯರಿರುತ್ತಾರೆ ಮಾಯ ಸಂಘದ ಬಣ್ಣ ಅಲ್ಲಿ ಹತ್ತುತ್ತದೆ ಮಾಯ ಬಣ್ಣ ಜಗತ್ತಿನಲ್ಲಿ ಬಹಳಷ್ಟು ಇರುತ್ತದೆ ಆದ್ದರಿಂದ ಜಗತ್ತಿನ ಜನ ಪ್ರತಿದಿನ ಅನೇಕ ರೂಪವನ್ನು ಚೇಂಜ್ ಮಾಡುತ್ತಾರೆ ನೀವು ಅವರ ಮಾತಿನ ಪ್ರಭಾವಕ್ಕೆ ಒಳಗಾಗಬಾರದು ನೀವು ಜಗತ್ತಿನ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗಬಾರದು ಸದಾ ಒಬ್ಬ ತಂದೆಯ ಸಂಘದಲ್ಲೇ ಇರಬೇಕು ಎಂದು ಮಮ್ಮ ನನಗೆ ಹೇಳಿಕೊಟ್ಟರು ಎಂದು ಬೆಹನ್ ಹೇಳುತ್ತಾರೆ ಆಗ ನಾನು ಬಹಳ ಸಣ್ಣವಳಾಗಿದ್ದೆ ಆದರೆ ಮಮ್ಮ ನನ್ನನ್ನು ಸಣ್ಣ ಹುಡುಗಿ ಎಂದು ತಿಳಿದುಕೊಂಡು ನನ್ನ ಆಂತರ್ಯದಲ್ಲಿ ಯಾವ ಕೊರತೆಯೂ ಇರಲು ಬಿಡಲಿಲ್ಲ ಮಮ್ಮ ಪ್ರತಿಯೊಂದು ಪ್ರಕಾರದ ಧಾರಣೆಯ ಮಾತನ್ನು ನನಗೆ ತಿಳಿಸುತ್ತಿದ್ದರು ಬೆಹನ್ ಅವರು ಹೇಳುತ್ತಾರೆ ಮಮ್ಮ ನನಗೆ ಎಂತಹ ಶಿಕ್ಷಣವನ್ನು ಕಲಿಸಿದ್ದರು ಅಂದರೆ ಹೊರಗಡೆ ಜಗತ್ತಿನ ಜನರ ಮನೆಯಲ್ಲಿ ಎಂದೂ ನಾನು ಊಟ ಮಾಡೇ ಇಲ್ಲ ಅಥವಾ ನಾನು ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡಿರುವುದು ಕೂಡ ನನಗೆ ನೆನಪೇ ಇಲ್ಲ ಎಂದು ಬೆಹನ್ ಹೇಳುತ್ತಾರೆ ನಾನು ಸದಾ ಬಿಳಿ ಬಟ್ಟೆಯನ್ನೇ ಹಾಕಿಕೊಳ್ಳುತ್ತಿದ್ದೆ ಶಾಲೆಗೂ ಕೂಡ ಬಿಳಿ ಡ್ರೆಸ್ಸನ್ನೇ ಹಾಕಿಕೊಂಡು ಹೋಗುತ್ತಿದ್ದೆ ನನಗೆ ಎಂದೂ ಕೂಡ ಬಣ್ಣದ ಡ್ರೆಸ್ ಅನ್ನು ಹಾಕಿಕೊಳ್ಳಬೇಕು ಎಂದು ಸಂಕಲ್ಪ ಕೂಡ ಬರಲಿಲ್ಲ ಮಾರ್ಕೆಟ್ನ ತಿಂಡಿಯನ್ನು ತಿನ್ನಬೇಕು ಅನ್ನುವ ಸಂಕಲ್ಪ ಕೂಡ ನನಗೆ ಬರಲೇ ಇಲ್ಲ ಏಕೆಂದರೆ ಮಮ್ಮ ನನಗೆ ಅಂತಹ ಶ್ರೇಷ್ಠ ಶಿಕ್ಷಣವನ್ನು ಕಲಿಸಿದ್ದರು ಎಂದು ಬೆಹನ್ ಹೇಳುತ್ತಾರೆ ನಾನು ದಿಲ್ಲಿಯಲ್ಲಿ ಸೆಂಟರ್ನಲ್ಲಿ ಇದ್ದೆ ಆಗ ಮಮ್ಮ ದಿಲ್ಲಿಗೆ ಬಂದಿದ್ದರು ಮಮ್ಮಾರವರ ಸ್ವಾಗತಕ್ಕೋಸ್ಕರ ಬಹಳಷ್ಟು ಜನ ಅಲ್ಲಿ ಸೇರಿದ್ದರು ಎಲ್ಲರೂ ಮಮ್ಮಾರವರನ್ನು ಸ್ವಾಗತ ಮಾಡುತ್ತಿದ್ದರು ನಾನು ಆ ಗುಂಪಿನ ಮಧ್ಯದಲ್ಲಿ ಒಂದು ಕಡೆ ನಿಂತು ಮಮ್ಮಾರವರನ್ನು ನೋಡುತ್ತಾ ಇದ್ದೆ ಮಮ್ಮಾರವರ ದೃಷ್ಟಿ ನನ್ನ ಮೇಲೆ ಬಿತ್ತು ಮಮ್ಮ ಆ ಗುಂಪಿನ ಮಧ್ಯದಲ್ಲಿ ನನ್ನ ಬಳಿ ಬಂದು ನನ್ನ ಬೆರಳನ್ನು ಹಿಡಿದುಕೊಂಡು ತಮ್ಮ ಜೊತೆ ಕಾರಿನಲ್ಲಿ ಕರೆದುಕೊಂಡು ಹೋದರು ಮಮ್ಮ ಯಾವ ಸ್ಥಾನದಲ್ಲಿ ಉಳಿದಿದ್ದರೋ ಅಲ್ಲೇ ಮಮ್ಮ ನನ್ನನ್ನು ಇಟ್ಟುಕೊಂಡರು ಮಮ್ಮ ದಿಲ್ಲಿಯಲ್ಲಿ ಇರುವವರೆಗೂ ನಾನು ಮಮ್ಮಾರವರ ಬಳಿಯೇ ಇದ್ದೆ ಮಮ್ಮಾರವರ ಆತ್ಮಿಕ ದೃಷ್ಟಿ ನನ್ನ ಜೀವನವನ್ನು ಪರಿವರ್ತನೆ ಮಾಡಿ ನನ್ನ ಭಾಗ್ಯವನ್ನು ಬೆಳಗಿಸಿಬಿಟ್ಟಿತ್ತು ಎಂದು ಎಂದು ಬೆಹನ್ ಹೇಳುತ್ತಾರೆ ಒಮ್ಮೆ ಮಮ್ಮ ಅಮೃತ್ಸರ್ಗೆ ಬಂದಿದ್ದರು ಒಂದು ದಿನ ಅಮೃತ್ಸರ್ನಲ್ಲಿ ಎಲ್ಲರಿಗೋಸ್ಕರ ಐಸ್ ಕ್ರೀಮ್ ಅನ್ನು ಮಾಡಿದ್ದರು ಎಲ್ಲರಿಗೂ ಐಸ್ ಕ್ರೀಮ್ ಅನ್ನು ತಿನ್ನಿಸಲಾಯಿತು ನಾನು ಬಹಳ ಸಣ್ಣವಳಾಗಿರುವ ಕಾರಣ ಹೆಚ್ಚು ಐಸ್ ಕ್ರೀಮ್ ಅನ್ನು ತಿಂದುಬಿಟ್ಟೆ ಮರುದಿನ ನನ್ನ ಆರೋಗ್ಯ ಕೆಟ್ಟು ಹೋಯಿತು ನನಗೆ ಬಹಳಷ್ಟು ನೆಗಡಿ ಆಯಿತು ಜ್ವರ ಬಂತು ನನ್ನ ಆರೋಗ್ಯ ಬಹಳಷ್ಟು ಕೆಟ್ಟು ಹೋಯಿತು ನನಗೆ ಉಸಿರಾಡಲು ಕೂಡ ಕಷ್ಟದ ಅನುಭವ ಆಗುತ್ತಿತ್ತು ಈ ಸಮಾಚಾರ ಮಮ್ಮಾರವರಿಗೆ ತಲುಪಿತು ಮಮ್ಮ ತಕ್ಷಣ ನನ್ನ ಬಳಿ ಬಂದರು ನನ್ನನ್ನು ಮಮ್ಮ ತಮ್ಮ ಮಡಿಲಿನ ಬಳಿ ಕೂರಿಸಿಕೊಂಡು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನನ್ನ ಬೆನ್ನಿನ ಮೇಲೆ ಕೈಯನ್ನು ಆಡಿಸುತ್ತಾ ಕುಳಿತರು ಆಗ ನನಗೆ ಉಸಿರಾಡಲು ಸಾಧ್ಯ ಆಯಿತು ನನ್ನ ಉಸಿರಾಟದ ಕ್ರಿಯೆ ಆಗ ಸರಿಯಾಯಿತು ಮತ್ತು ಮಮ್ಮ ನನ್ನ ತಲೆಯ ಮೇಲೆ ಕೈಯನ್ನು ಇಟ್ಟಿರುವ ಕಾರಣ ನನ್ನ ಜ್ವರ ಕೂಡ ಸಮಾಪ್ತಿಯಾಯಿತು ಮರುದಿನ ನಾನು ಸರಿ ಹೋಗಿಬಿಟ್ಟೆ ಈ ರೀತಿ ಮಮ್ಮಾರವರ ವರದಾನಿ ಹಸ್ತದಿಂದ ನಾನು ಬಹಳಷ್ಟು ಪ್ರೀತಿಯನ್ನು ಪಡೆದುಕೊಂಡೆ ಬಹಳಷ್ಟು ಶಕ್ತಿಯನ್ನು ಪಡೆದುಕೊಂಡೆ ಎಂದು ಅವರು ಹೇಳುತ್ತಾರೆ ಬೆಹನ್ ಹೇಳುತ್ತಾರೆ ಒಮ್ಮೆ ನಾನು ಮಧುಬನಕ್ಕೆ ಬರುತ್ತಾ ಇದ್ದೆ ಆ ಸಮಯದಲ್ಲಿ ನಾವು ಬಸ್ ಸ್ಟ್ಯಾಂಡ್ನಿಂದ ಪಾಂಡವ್ ಭವನದವರೆಗೂ ನಡೆದುಕೊಂಡೇ ಹೋಗಬೇಕಿತ್ತು ನಡೆದುಕೊಂಡು ಹೋಗುವಾಗ ನನಗೆ ಉಸಿರಾಡಲು ಬಹಳ ಕಷ್ಟ ಆಗಲು ಪ್ರಾರಂಭ ಆಯಿತು ನನ್ನ ಉಸಿರು ಮೇಲೆ ಕೆಳಗೆ ಆಗಿಬಿಟ್ಟಿತು ನಾನು ಪಾಂಡವ ಭವನವನ್ನು ಮುಟ್ಟಿದ ತಕ್ಷಣ ಬಾಬಾ ತಮ್ಮ ರೂಮಿನ ಹಿಂದಿರುವ ರೂಮಿನಲ್ಲೇ ನನಗೆ ಕಾಟನ್ನು ಹಾಕಿಕೊಟ್ಟರು ಮತ್ತು ಬಾಬಾ ಮಮ್ಮಾರವರಿಗೆ ಹೇಳಿದರು ಮಮ್ಮ ನೀವು ದಿನದಲ್ಲಿ ಎಷ್ಟು ಬಾರಿ ಬಾಬಾರವರ ಜೊತೆ ಮಿಲನ ಮಾಡಲು ಬರುತ್ತೀರೋ ಅಷ್ಟು ಬಾರಿ ಹೋಗಿ ಈ ಮಗುವಿಗೆ ದೃಷ್ಟಿಯನ್ನು ಕೊಟ್ಟು ಬನ್ನಿ ಆಗ ಈ ಮಗುವಿನ ಆರೋಗ್ಯ ಸರಿ ಹೋಗುತ್ತದೆ ಎಂದು ಮಮ್ಮ ಅದೇ ರೀತಿ ಮಾಡಿದರು ಬಾಬಾ ಎಷ್ಟು ಬಾರಿ ಹೊರಗಡೆ ಬರುತ್ತಿದ್ದರು ಅಷ್ಟು ಬಾರಿ ಬಾಬಾ ಕೂಡ ನನಗೆ ದೃಷ್ಟಿ ಕೊಡುತ್ತಿದ್ದರು ಮಮ್ಮ ಕೂಡ ನನಗೆ ದೃಷ್ಟಿಯನ್ನು ಕೊಟ್ಟು ನನ್ನ ಬೆನ್ನಿನ ಮೇಲೆ ಕೈಯನ್ನು ಇಟ್ಟು ನನ್ನ ತಲೆಯ ಮೇಲೆ ಕೈಯನ್ನು ಇಟ್ಟು ಶಕ್ತಿಯನ್ನು ತುಂಬುತ್ತಿದ್ದರು ಆಶ್ಚರ್ಯದ ಮಾತು ಅಂದರೆ ಯಾವುದೇ ಔಷಧಿಯನ್ನು ನಾನು ತೆಗೆದುಕೊಂಡಿರಲಿಲ್ಲ ಆದರೆ ನನ್ನ ಆರೋಗ್ಯ ತನ್ನಷ್ಟಕ್ಕೆ ತಾನೇ ಸರಿಯಾಗಿ ಬಿಟ್ಟಿತ್ತು ನನ್ನ ಜೀವನದ ಪರಮ ಸೌಭಾಗ್ಯ ಅಂದರೆ ನಾನು ಮಾ ಸರಸ್ವತಿ ಅವರಿಂದ ಪಾಲನೆಯನ್ನು ಪಡೆದಿದ್ದೇನೆ ಮಾ ಸರಸ್ವತಿ ಅವರ ಜ್ಞಾನ ವೀಣೆಯ ಮಧುರ ಸ್ವರವನ್ನು ಕೇಳಿದ್ದೇನೆ ಮಮ್ಮ ನನ್ನ ಜೀವನದ ಆಧಾರ ಆಗಿದ್ದಾರೆ ಮಮ್ಮಾರವರ ನೆನಪು ಆದರ್ಶಮಯ ಜೀವನ ನನ್ನ ಜೀವನಕ್ಕೋಸ್ಕರ ಸಂಜೀವಿನಿ ಬೂಟಿ ಆಗಿದೆ ಎಂದು ಅವರು ಹೇಳುತ್ತಾರೆ ಮಮ್ಮ ಒಮ್ಮೆ ಅಮೃತ್ಸರ್ಗೆ ಬಂದಿದ್ದರು ಅಲ್ಲಿ ಅಡಿಗೆ ಮನೆಯಲ್ಲಿ ಶುಕ್ಲಾ ಬೆಹನ್ ಸೇವೆಯನ್ನು ಮಾಡುತ್ತಿದ್ದರು ಮಮ್ಮ ಮಧ್ಯ ಮಧ್ಯದಲ್ಲಿ ಬಂದು ಅಡಿಗೆ ಮನೆಯಲ್ಲಿ ಶುಕ್ಲಾ ಬೆಹನ್ಗೆ ಕೇಳುತ್ತಿದ್ದರು ಮಮ್ಮಾರವರಿಗೋಸ್ಕರ ಭೋಜನವನ್ನು ತಯಾರು ಮಾಡುತ್ತಿದ್ದೀರಾ ಎಂದು ಆಗ ನನಗೆ ಬಹಳಷ್ಟು ಖುಷಿಯಾಗುತ್ತಿತ್ತು ಎಂದು ಶುಕ್ಲಾ ಬೆಹನ್ ಹೇಳುತ್ತಾರೆ ಒಂದು ದಿನ ಒಬ್ಬ ಮಾತೆ ಮಮ್ಮಾರವರಿಗೋಸ್ ದಲಿಯಾವನ್ನು ಮಾಡಿ ತೆಗೆದುಕೊಂಡು ಹೊರಟಿದ್ದರು ಅವರು ಹೋಗುವಾಗ ಆ ದಲಿಯಾ ಕೈ ಜಾರಿ ನನ್ನ ಕಾಲ ಮೇಲೆ ಬಿದ್ದು ಬಿಟ್ಟಿತು ಎಂದು ಬೆಹನ್ ಹೇಳುತ್ತಾರೆ ಬಹಳ ಸುಡುತ್ತಿದ್ದಂತಹ ದಲಿಯ ನನ್ನ ಕಾಲ ಮೇಲೆ ಬಿತ್ತು ತಕ್ಷಣ ಆ ಮಾತೆ ಹೋಗಿ ಮಮ್ಮಾರವರಿಗೆ ಹೇಳಿ ಮಮ್ಮಾರವರನ್ನು ಕರೆದುಕೊಂಡು ಬಂದರು ಮಮ್ಮ ನನ್ನ ಕಾಲನ್ನು ನೋಡಿದರು ಮಮ್ಮ ಹೇಳಿದರು ಮಮ್ಮಾರವರಿಗೋಸ್ಕರ ನೀನು ಅಡುಗೆ ಮಾಡುತ್ತಿದ್ದೆ ತಾನೆ ಪರವಾಗಿಲ್ಲ ಏನೂ ಚಿಂತೆ ಮಾಡಬೇಡ ನಿನ್ನ ಕಾಲು ಸರಿ ಹೋಗುತ್ತದೆ ನೀನು ಸರಿ ಹೋಗುತ್ತೀಯಾ ಎಂದು ಅದೇ ಕ್ಷಣ ನನ್ನ ಕಾಲು ಶೀತಲ ಆಗಿಬಿಟ್ಟಿತು ನನ್ನ ಕಾಲಿನಲ್ಲಿ ಏನು ಸುಟ್ಟ ಉರಿ ನೋವಿತ್ತೋ ಅದೆಲ್ಲವೂ ಮಾಯ ಆಗಿಬಿಟ್ಟಿತು ಮಮ್ಮ ನನ್ನ ಸಂಪೂರ್ಣ ನೋವನ್ನು ತೆಗೆದುಕೊಂಡು ಬಿಟ್ಟಿದ್ದರು ಬೇರೆಯವರು ಬಂದು ನನ್ನನ್ನು ಕೇಳಲು ಪ್ರಾರಂಭ ಮಾಡಿದರು ನಿಮಗೆ ನೋವಂತೂ ಆಗುತ್ತಿಲ್ಲ ತಾನೇ ಎಂದು ಆಗ ನಾನು ಹೇಳಿದೆ ನನಗೆ ನೋವಾಗಿತ್ತು ಅನ್ನುವುದೂ ಕೂಡ ನನಗೆ ಗೊತ್ತೇ ಆಗಿಲ್ಲ ಅಷ್ಟು ನನಗೆ ಶೀತಲತೆಯ ಅನುಭವ ಆಗುತ್ತಿದೆ ಎಂದು ಮಮ್ಮ ಓಡಾಡುತ್ತಿರುವಾಗ ಮಮ್ಮಾರವರನ್ನು ನೋಡಿ ಬಾಬಾ ಹೇಳುತ್ತಿದ್ದರು ಭೂಮಿ ಕೂಡ ಮಮ್ಮಾರವರನ್ನು ಪ್ರೀತಿ ಮಾಡುತ್ತದೆ ಮಮ್ಮ ಸೂಕ್ಷ್ಮ ದೇವತೆಗಳಂತೆ ಸದಾ ಹಗುರವಾಗಿ ಇರುತ್ತಾರೆ ಮಮ್ಮ ಎಷ್ಟೇ ಸೇವೆಯನ್ನು ಮಾಡಿದರೂ ಕೂಡ ಎಂದು ಮಮ್ಮಾರವರ ಚೆಹರೆಯಲ್ಲಿ ಸುಸ್ತಿನ ಅನುಭವ ಕಾಣಿಸುತ್ತಿರಲಿಲ್ಲ ಮಮ್ಮ ಹಗಲು ರಾತ್ರಿ ಸೇವೆಯನ್ನು ಮಾಡಿದಾಗಲೂ ಮಮ್ಮಾರವರ ಚೆಹರೆಯಲ್ಲಿ ಸ್ವಲ್ಪ ಕೂಡ ಸುಸ್ತು ಕಾಣಿಸುತ್ತಿರಲಿಲ್ಲ ಮಮ್ಮ ಸದಾ ಮುಗುಳುನಗುತ್ತಿದ್ದರು ಮತ್ತು ಮಮ್ಮ ಸದಾ ಹಗುರವಾಗಿದ್ದರು ಹಗುರ ರೂಪದಲ್ಲಿ ಮಮ್ಮ ಕಾಣಿಸುತ್ತಿದ್ದರು ಬಾಬಾ ಯಾವಾಗ ಮಮ್ಮಾರವರಿಗೆ ಏನೇ ಸೇವೆಯನ್ನು ಕೊಟ್ಟರೂ ಕೂಡ ಮಮ್ಮ ಸದಾ ಆಯಿತು ಬಾಬಾ ನಾನು ಮಾಡುತ್ತೇನೆ ಬಾಬಾ ಎಂದು ಆ ಸೇವೆಯನ್ನು ಸ್ವೀಕಾರ ಮಾಡುತ್ತಿದ್ದರು ಬಾಬಾ ಸದಾ ಹೇಳುತ್ತಿದ್ದರು ಮಮ್ಮ ಶಿವತಂದೆಯ ಪಕ್ಕಾ ಪ್ರೇಮಿಕೆ ಆಗಿದ್ದಾರೆ ಮಮ್ಮ ಶಿವತಂದೆಯನ್ನು ತಮ್ಮ ಹೃದಯೇಶ್ವರನನ್ನಾಗಿ ಮಾಡಿಕೊಂಡಿದ್ದಾರೆ ಮಮ್ಮ ಎಂದೂ ಕೂಡ ತಮ್ಮ ಮನಸ್ಸಿನ ಮಾತನ್ನು ಅನ್ಯರಿಗೆ ಹೇಳುವುದಿಲ್ಲ ಕೇವಲ ತಮ್ಮ ಹೃದಯೇಶ್ವರ ಆದಂತಹ ಶಿವತಂದೆಗೆ ಮಾತ್ರ ಮಮ್ಮ ತಮ್ಮ ಮನಸ್ಸಿನ ಮಾತನ್ನು ಹೇಳುತ್ತಾರೆ ಎಂದು ಬಾಬಾ ಹೇಳುತ್ತಿದ್ದರು ಮಮ್ಮ ಜ್ಞಾನ ಹೇಳಲು ಯಾವುದೇ ಸ್ಥಾನಕ್ಕೆ ಹೋಗಿದ್ದರೂ ಕೂಡ ಜ್ಞಾನವನ್ನು ಹೇಳಿ ಆ ಸ್ಥಾನದಿಂದ ವಾಪಸ್ ಹೊರಟಾಗ ಅಲ್ಲಿರುವ ಎಲ್ಲಾ ಆತ್ಮರ ಕಣ್ಣಲ್ಲೂ ನೀರು ಬರುತ್ತಿತ್ತು ಮಮ್ಮ ಎಷ್ಟು ಪಕ್ಕಾ ಇದ್ದರೂ ಅಂದರೆ ಎಲ್ಲರೂ ಮಮ್ಮ ಹೋಗುವುದನ್ನು ನೋಡಿ ಅಳುತ್ತಿದ್ದರೂ ಕೂಡ ಮಮ್ಮಾರವರ ಕಣ್ಣಿನಲ್ಲಿ ಎಂದೂ ಕೂಡ ಒಂದೇ ಒಂದು ಹನಿ ಕಣ್ಣೀರು ಬರುತ್ತಿರಲಿಲ್ಲ ಮಮ್ಮ ಹೇಳುತ್ತಿದ್ದರು ನಿಮ್ಮ ಕಣ್ಣಿನಿಂದ ಬರುವ ನೀರು ಪ್ರೇಮದ ಕಣ್ಣೀರಾಗಿರಬೇಕು ದುಃಖದ ಕಣ್ಣೀರಾಗಿರಬಾರದು ಪ್ರೇಮದ ಕಣ್ಣೀರಾಗಿತ್ತು ಅಂದರೆ ಅವೆಲ್ಲವೂ ಕೂಡ ಮುತ್ತುಗಳಾಗಿ ಬಿಡುತ್ತದೆ ಎಂದು ಮಮ್ಮ ಹೇಳುತ್ತಿದ್ದರು ಮಮ್ಮ ಪ್ರತಿಯೊಬ್ಬರ ಮನಸ್ಸಿನ ಮಾತನ್ನು ಬಹಳಷ್ಟು ಸಹನೆಯಿಂದ ಕೇಳುತ್ತಿದ್ದರು ಮಮ್ಮ ತಾಯಿಯ ರೂಪದಲ್ಲಿ ಮಕ್ಕಳ ಮಾತನ್ನು ಕೇಳಿ ಮಕ್ಕಳ ದುಃಖವನ್ನು ದೂರ ಮಾಡುತ್ತಿದ್ದರು ಪ್ರತಿಯೊಂದು ಮಗುವಿನ ದುಃಖದ ಮಾತನ್ನು ಮಮ್ಮ ಕೇಳುತ್ತಿದ್ದರು ಮಮ್ಮಾರವರ ಸಮ್ಮುಖದಲ್ಲಿ ಮಕ್ಕಳು ಎಲ್ಲಾ ಮಾತನ್ನು ಹೇಳಿದ ತಕ್ಷಣ ತಾಯಿ ಮಕ್ಕಳನ್ನು ಹಗುರ ಮಾಡಿದಂತೆ ಮಮ್ಮ ಎಲ್ಲ ಮಕ್ಕಳನ್ನು ಹಗುರ ಮಾಡುತ್ತಿದ್ದರು ಮಮ್ಮಾರವರ ಸಮ್ಮುಖದಲ್ಲಿ ಕುಳಿತು ಮಾತನಾಡಿದ ತಕ್ಷಣ ಮಕ್ಕಳು ಸಂಪೂರ್ಣ ಹಗುರ ಆಗಿಬಿಡುತ್ತಿದ್ದರು ಮಮ್ಮ ಅವರ ಸಂಪೂರ್ಣ ಹೊರೆಯನ್ನು ಸಮಾಪ್ತಿ ಮಾಡಿಬಿಡುತ್ತಿದ್ದರು ಎಲ್ಲರಿಗೂ ಮಮ್ಮಾರವರ ಬಗ್ಗೆ ಬಹಳಷ್ಟು ಪ್ರೀತಿ ಇತ್ತು ಮಮ್ಮ ಎಲ್ಲ ಮಾತನ್ನು ಕೇಳಿ ನಂತರ ಒಂದು ಮಾತನ್ನು ಹೇಳುತ್ತಿದ್ದರು ಇಷ್ಟು ಸಮಯದವರೆಗೆ ಅನ್ಯರ ಬಗ್ಗೆ ನೀವು ಹೇಳಿದ್ದೀರಾ ಈಗ ನಿಮ್ಮ ಆಂತರ್ಯದಲ್ಲಿರುವ ಯಾವುದಾದರೂ ಅವಗುಣದ ಬಗ್ಗೆ ನೀವು ಹೇಳಿ ಎಂದು ಕೇಳುತ್ತಿದ್ದರು ಬೆಹನ್ ಅವರು ಹೇಳುತ್ತಾರೆ ನಾನು ಮಮ್ಮಾರವರಿಗೆ ಭೋಜನವನ್ನು ತಯಾರು ಮಾಡುತ್ತಿದ್ದೆ ಆದ್ದರಿಂದ ನಾನು ನಿಸ್ಸಂಕೋಚವಾಗಿ ಮಮ್ಮಾರವರ ಸಮ್ಮುಖದಲ್ಲಿ ಎಲ್ಲಾ ಮಾತನ್ನು ಆಡುತ್ತಿದ್ದೆ ನಾನು ಒಂದು ದಿನ ಮಮ್ಮಾರವರಿಗೆ ಹೇಳಿದೆ ಮಮ್ಮ ನೀವು ಹೇಳುತ್ತೀರಾ ನಾವು ಶಿವಶಕ್ತಿಯರಾಗಿದ್ದೇವೆ ಎಂದು ಆದರೆ ನಾನು ಸಣ್ಣ ಸಣ್ಣ ಮಾತಿಗೂ ಹೆದರುತ್ತೇನೆ ಎಂದು ಹೇಳಿದೆ ಸಣ್ಣ ಸಣ್ಣ ಮಾತನ್ನು ನೋಡಿದಾಗಲೂ ನನಗೆ ಭಯ ಆಗುತ್ತದೆ ಎಂದು ಶುಕ್ಲಾಬೆಹೆನ್ ಮಮ್ಮಾರವರ ಸಮ್ಮುಖದಲ್ಲಿ ಹೇಳಿದರು ಮಮ್ಮ ತಕ್ಷಣ ಹೇಳಿದರು ಮೊದಲ ದಿನ ಹನ್ನೆರಡು ಬಾರಿ ನಾನು ಶಿವಶಕ್ತಿ ಪಾರತ ಮಾತೆ ಆಗಿದ್ದೇನೆ ಎಂದು ಹೇಳಿ ನಂತರ ನೀನು ನನ್ನ ಬಳಿ ಬಾ ಎಂದು ಹೇಳಿದರು ಈ ರೀತಿ ಮಮ್ಮ ಪ್ರತಿದಿನ ನಾನು ಶಿವಶಕ್ತಿ ಅನ್ನುವುದನ್ನು ಅನೇಕ ಬಾರಿ ಹೇಳು ಎಂದು ನನಗೆ ಹೇಳಿಕೊಟ್ಟರು ಈ ರೀತಿ ಮಮ್ಮ ಶಿವಶಕ್ತಿಯ ಸ್ವರೂಪದ ಅನುಭವವನ್ನು ಮಾಡಿಸಿ ನನ್ನನ್ನು ನಿರ್ಭಯ ಮಾಡಿಬಿಟ್ಟರು ಎಂದು ಬೆಹನ್ ಹೇಳುತ್ತಾರೆ ಮಕ್ಕಳು ಏನೇ ಸೇವೆಯನ್ನು ಮಾಡಿ ಬಂದರೂ ಕೂಡ ಆ ಸೇವೆಯ ಸಮಾಚಾರವನ್ನು ಮೊದಲು ಮಮ್ಮಾರವರಿಗೆ ಹೇಳುತ್ತಿದ್ದರು ಮಮ್ಮ ಈ ವ್ಯಕ್ತಿ ನಮಗೆ ಈ ರೀತಿ ಪ್ರಶ್ನೆಯನ್ನು ಕೇಳಿದರು ಎಂದು ಆಗ ಆ ಪ್ರಶ್ನೆಗೆ ಏನು ಉತ್ತರ ನೀಡಬೇಕು ಎಂದು ಮಮ್ಮ ಹೇಳಿಕೊಡುತ್ತಿದ್ದರು ಮಮ್ಮ ಬಾಬಾ ಪತ್ರವನ್ನು ಬರೆಯುತ್ತಿದ್ದರು ಮಮ್ಮ ಬಾಬಾ ಪತ್ರವನ್ನು ಬರೆಯುವಾಗ ಮಮ್ಮ ಕೇಳುತ್ತಿದ್ದರು ನಿಮ್ಮಲ್ಲಿ ಯಾರ್ಯಾರು ಬಾಬಾರವರಿಗೆ ಪತ್ರವನ್ನು ಬರೆದಿದ್ದೀರಾ ಎಂದು ಯಾರು ಪತ್ರವನ್ನು ಬರೆದಿರುತ್ತಾರೋ ಅವರು ಬಾಬಾರವರ ಉತ್ತರಕ್ಕೋಸ್ಕರ ಕಾಯುತ್ತಿರುತ್ತಾರೆ ಅಂಥವರಿಗೆ ಬಾಬಾ ರಿಟರ್ನ್ ಆಗಿ ಉತ್ತರ ಕೊಡುತ್ತಾರೆ ಯಾರು ಬಾಬಾರವರಿಗೆ ಪತ್ರವನ್ನು ಬರೆದಿಲ್ಲವೋ ಅವರು ಬಾಬಾರವರ ಉತ್ತರಕ್ಕೋಸ್ಕರ ಕಾಯುವುದಿಲ್ಲ ಅಂದಮೇಲೆ ಬಾಬಾ ಅವರಿಗೆ ಉತ್ತರವನ್ನು ಕೊಡುವುದಿಲ್ಲ ಎಂದು ಮಮ್ಮ ಹೇಳುತ್ತಿದ್ದರು ಒಮ್ಮೆ ಮಮ್ಮ ಅಮೃತ್ಸರ್ಗೆ ಬಂದಿದ್ದರು ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರಲಿಲ್ಲ ಎಂದು ಶುಕ್ಲಾ ಬೆಹನ್ ಹೇಳುತ್ತಾರೆ ಆ ಸಮಯದಲ್ಲಿ ಜನರ ಮನಸ್ಸಿನಲ್ಲಿ ಈ ವಿಚಾರ ಇತ್ತು ಕುಮಾರಿಯರು ಎಲ್ಲ ಜನರನ್ನು ಓಡಿಸಿಕೊಂಡು ಹೋಗುತ್ತಾರೆ ಎಂದು ಬ್ರಹ್ಮ ಕುಮಾರಿಯರು ಓಡಿಸಿಕೊಂಡು ಹೋಗುವುದಿಲ್ಲ ಅವರು ಸೇವೆಗೋಸ್ಕರ ಕಳಿಸುತ್ತಾರೆ ಅನ್ನುವುದನ್ನು ಸಿದ್ಧ ಮಾಡುವುದಕ್ಕೋಸ್ಕರ ಮಮ್ಮ ಒಂದು ಪ್ರೋಗ್ರಾಮನ್ನು ಅನ್ನು ಇಟ್ಟರು ಆ ಪ್ರೋಗ್ರಾಂಗೆ ನಮ್ಮ ಪರಿವಾರದ ಎಲ್ಲಾ ಸದಸ್ಯರು ಬಂದರು ಮಮ್ಮಾರವರನ್ನು ನೋಡಿ ನಮ್ಮ ತಂದೆ ಮಮ್ಮಾರವರ ಸಮ್ಮುಖದಲ್ಲಿ ಸ್ವಯಂ ಸಮರ್ಪಣೆ ಮಾಡಿಕೊಂಡು ಮಮ್ಮಾರವರ ಸಮ್ಮುಖದಲ್ಲಿ ಈ ಗೀತೆಯನ್ನು ಹಾಡಿದರು ನಾನು ಎರಡು ಮೊಗ್ಗನ್ನು ತಂದಿದ್ದೇನೆ ನಾನು ನಿಮ್ಮ ಮುಂದೆ ಅರ್ಪಣೆ ಮಾಡಲು ಎರಡು ಮೊಗ್ಗನ್ನು ತಂದಿದ್ದೇನೆ ಅದರ ಜೊತೆ ಜೊತೆಗೆ ನಾನು ಸ್ವಯಂ ಅರ್ಪಣೆ ಆಗಲು ಬಂದಿದ್ದೇನೆ ಎಂದು ನಮ್ಮ ತಂದೆ ಗೀತೆಯನ್ನು ಹಾಡಿದರು ಮಮ್ಮ ವಾಪಸ್ ಮೌಂಟ್ ಅಬುಗೆ ಬಂದರು ಆಗ ಬಾಬಾ ಮಮ್ಮಾರವರನ್ನು ಕೇಳಿದರು ಏಕೆ ಮಮ್ಮ ನೀವು ಒಂಟಿಯಾಗಿ ಬಂದಿದ್ದೀರೇನು ಯಾವುದೇ ಬಲಿಯನ್ನು ನೀವು ಸ್ವೀಕಾರ ಮಾಡಿಕೊಂಡು ಬರಲಿಲ್ಲ ಏನು ನಿಮಗೆ ಯಾರೂ ಸಮರ್ಪಿತ ಆಗಲಿಲ್ಲವಾ ನೀವು ಬಲಿಯನ್ನು ತೆಗೆದುಕೊಂಡು ಬಂದಿಲ್ಲವಾ ಎಂದು ಬಾಬಾ ಕೇಳಿದರು ಆಗ ಮಮ್ಮ ಬೆಹನ್ ಮತ್ತು ರಾಜ್ ಬೆಹನ್ ಇಬ್ಬರನ್ನು ಬಾಬಾರವರ ಸಮ್ಮುಖದಲ್ಲಿ ನಿಲ್ಲಿಸಿದರು ಆಗ ಬಾಬಾ ಒಂದು ಗಂಟೆ ಆ ಮಕ್ಕಳಿಗೆ ದೃಷ್ಟಿಯನ್ನು ಕೊಟ್ಟರು ಶಕ್ತಿಯನ್ನು ತುಂಬಿದರು ಆಗ ಆ ಮಕ್ಕಳಿಗೆ ಅನುಭವ ಆಯಿತು ನಾವು ಸೂಕ್ಷ್ಮ ವತನದಲ್ಲಿ ಕುಳಿತಿದ್ದೇವೆ ಎಂದು ಈ ರೀತಿ ಮಮ್ಮಾರವರ ದೃಷ್ಟಿ ನಮ್ಮ ಜೀವನವನ್ನು ಸುಖಿ ಜೀವನವನ್ನಾಗಿ ಮಾಡಿತು ನಿರ್ಮಲ ಜೀವನವನ್ನಾಗಿ ಮಾಡಿತು ಎಂದು ಬೆಹನ್ ಹೇಳುತ್ತಾರೆ ನಾನು ಮೊದಲ ಬಾರಿ ಮಧುಬನಕ್ಕೆ ಹೋದಾಗ ಮಮ್ಮಾರವರನ್ನು ನೋಡಿದ ತಕ್ಷಣ ಎಷ್ಟೋ ವರ್ಷದಿಂದ ಅಗಲಿರುವ ತಾಯಿಯನ್ನು ಮಗು ಬೆಟ್ಟಿಯಾಗುತ್ತಿದೆ ಅನ್ನುವ ಅನುಭವ ನನಗೆ ಆಯಿತು ಎಂದು ಶುಕ್ಲಾ ಬೆಹನ್ ಹೇಳುತ್ತಾರೆ ಮಮ್ಮಾರವರನ್ನು ನೋಡಿದ ತಕ್ಷಣ ನನ್ನ ಮನಸ್ಸು ಸಂಪೂರ್ಣ ಹಗುರಾಯಿತು ನಾನು ಮಮ್ಮಾರವರ ಕಣ್ಣನ್ನೇ ನೋಡುತ್ತಿದ್ದೆ ನನ್ನ ಕಣ್ಣಿಂದ ಆನಂದ ಭಾಷ್ಮ ಸುರಿಯುತ್ತಿತ್ತು ಎಂದು ಶುಕ್ಲಾ ಬೆಹನ್ ಹೇಳುತ್ತಾರೆ ಯಾವಾಗ ಮಮ್ಮ ಮೊದಲ ಬಾರಿ ನಾನಿರುವ ಸೆಂಟರ್ಗೆ ಬಂದಿದ್ದರು ಆಗ ನನ್ನ ಬಳಿ ಯಾವುದೇ ಪ್ರಕಾರದ ಮೈಕ್ ಇರಲಿಲ್ಲ ಮಮ್ಮಾರವರನ್ನು ಸ್ವಾಗತ ಮಾಡಲು ಯಾವ ಕಲಾಕಾರರನ್ನು ಕೂಡ ಕರೆಸಲು ನನಗೆ ಸಾಧ್ಯ ಆಗಿರಲಿಲ್ಲ ಮಮ್ಮ ಬಂದ ತಕ್ಷಣ ಕಲಾಕಾರರು ಎಲ್ಲಿಂದ ಬಂದರು ಅನ್ನುವುದೇ ನನಗೆ ಗೊತ್ತಿಲ್ಲ ಅವರ ಹೆಸರೂ ಕೂಡ ನನಗೆ ಗೊತ್ತಿಲ್ಲ ಅವರು ಮಮ್ಮಾರವರ ಸಮ್ಮುಖದಲ್ಲಿ ಮಮ್ಮಾರವರ ಗೀತೆಯನ್ನು ಹಾಡಿ ಜೋರು ಜೋರಾಗಿ ಅಳಲು ಪ್ರಾರಂಭ ಮಾಡಿದರು ನಾನು ಅವರನ್ನು ಕೇಳಿದೆ ಸೋದರರೆ ನೀವು ಎಲ್ಲಿಂದ ಬಂದಿದ್ದೀರಾ ಎಂದು ಅವರಲ್ಲಿ ಕೆಲವರು ಹೇಳಿದರು ನಮಗೆ ಕನಸಿನಲ್ಲಿ ಬಂದು ತಾಯಿ ಹೇಳಿದರು ನಾನು ಬರುತ್ತಿದ್ದೇನೆ ಎಂದು ಇಲ್ಲಿ ಜಗನ್ಮಾತೆ ತಾಯಿ ದುರ್ಗಾ ತಾಯಿ ಬಂದಿದ್ದಾರೆ ಎಂದು ನಮಗೆ ಕನಸು ಬಿದ್ದಿತ್ತು ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದೆವು ಎಂದು ಅವರು ಹೇಳಿದರು ಅದರಲ್ಲಿ ಕೆಲವರು ಹೇಳಿದರು ನನಗೆ ಕನಸಿನಲ್ಲಿ ಬಿಳಿ ವಸ್ತ್ರದ ತಾಯಿ ಕಾಣಿಸಿದ್ದರು ಎಂದು ಎಲ್ಲರೂ ತಮ್ಮ ಒಳ್ಳೊಳ್ಳೆಯ ಅನುಭವವನ್ನು ಹೇಳಿದರು ಈ ಮಾತಿನಿಂದ ನಾನು ಅರ್ಥ ಮಾಡಿಕೊಂಡೆ ನಮ್ಮ ಬಳಿ ಹಣ ಇಲ್ಲದೇ ಇದ್ದರೂ ಕೂಡ ಮಮ್ಮ ನಮ್ಮ ಮನಸ್ಸಿನ ಇಚ್ಛೆಯನ್ನು ತಾವೇ ಅರ್ಥ ಮಾಡಿಕೊಂಡು ನಮ್ಮ ಸಂಕಲ್ಪವನ್ನು ಪೂರ್ಣ ಮಾಡುತ್ತಿದ್ದರು ಎಂದು ಬೆಹನ್ ಹೇಳುತ್ತಾರೆ ಮಮ್ಮ ತಾಯಿಯ ರೂಪದಲ್ಲಿ ಪಾಲನೆಯನ್ನು ನೀಡುವಂತಹ ಸಾಕ್ಷಾತ್ ಜಗದಂಬೆ ಆಗಿದ್ದರು ಮಮ್ಮಾರವರಲ್ಲಿ ದಿವ್ಯ ಶಕ್ತಿ ಇತ್ತು ಆ ಶಕ್ತಿಯಿಂದ ಸ್ನೇಹಕ್ಕೋಸ್ಕರ ಬಾಯಾರಿರುವ ಮಕ್ಕಳು ಮಮ್ಮಾರವರ ಬಳಿ ಸ್ವತಃ ಆಕರ್ಷಿತ ಆಗಿ ಬಂದು ಬಿಡುತ್ತಿದ್ದರು ಮಮ್ಮ ಬಹಳಷ್ಟು ಆತ್ಮಿಕ ಪ್ರೀತಿಯ ಅನುಭವವನ್ನು ಮಾಡಿಸುತ್ತಿದ್ದರು ಮಕ್ಕಳ ಬಳಿ ಏನಿದೆ ಏನಿಲ್ಲ ಅನ್ನುವುದು ಮಮ್ಮಾರವರಿಗೆ ಮೊದಲೇ ಗೊತ್ತಾಗುತ್ತಿತ್ತು ಮಮ್ಮ ಮಕ್ಕಳ ಪ್ರತಿಯೊಂದು ಇಚ್ಛೆಯನ್ನು ತಾವು ಸ್ವಯಂ ಪೂರ್ಣ ಮಾಡುತ್ತಿದ್ದರು ಮಮ್ಮಾರವರ ಅಲೌಕಿಕ ಪ್ರೀತಿಯನ್ನು ನೆನಪು ಮಾಡಿಕೊಂಡರೆ ಸಾಕು ಇಂದು ನಮ್ಮ ಕಣ್ಣಿನಲ್ಲಿ ಆನಂದ ಬಾಷ್ಮ ಬರುತ್ತದೆ ಎಂದು ಶುಕ್ಲಾಬೆಹನ್ ಹೇಳುತ್ತಾರೆ ಮಮ್ಮಾರವರ ಪುರುಷಾರ್ಥವನ್ನು ನೋಡಿದಾಗ ನಾವೂ ಕೂಡ ತೀವ್ರ ಪುರುಷಾರ್ಥವನ್ನು ಮಾಡಬೇಕು ಅನ್ನುವ ಸಂಕಲ್ಪ ನಮಗೆ ಬರುತ್ತದೆ ಎಂದು ಶುಕ್ಲಾಬೆಹನ್ ಹೇಳುತ್ತಾರೆ ಮಮ್ಮಾರವರ ಮಕ್ಕಳಾದ ನಾವು ಕೂಡ ಮಮ್ಮಾರವರ ಸರ್ವ ಗುಣಗಳನ್ನು ಧಾರಣೆ ಮಾಡಿಕೊಂಡು ಮಮ್ಮಾರವರ ಸಮಾನ ಸಂಪನ್ನ ಆಗಬೇಕು ಸಂಪೂರ್ಣ ಆಗಬೇಕು ಮಮ್ಮಾರವರಲ್ಲಿ ಇನ್ನೂ ಯಾವ ಯಾವ ವಿಶೇಷ ಗುಣಗಳಿದೆ ಅನ್ನುವ ಮಾತಿನ ಬಗ್ಗೆ ನಾವು ನಾಳೆ ಪುನಃ ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಓಂ ಶಾಂತಿ